ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನನ್ನ ಕಿಚನ್ ಗಾರ್ಡನ್ನಲ್ಲಿ ಒಂದು ಸ್ಮಾಲ್ ಹಾರ್ವೆಸ್ಟಿಂಗ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಾನು ರೇಖಾ ಮತ್ತು ನೀವು ನೋಡ್ತಿದ್ದೀರಾ ರೇಖಾ ಸ್ಲಾಗ್ ವೆಲ್ಕಮ್ ಟು ಅವರ್ ಚಾನಲ್ ಸ್ವಲ್ಪ ಆಗಿದೆ ಇವತ್ತು ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಹಿಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ನೀವು ಈ ಬಳ್ಳಿನ ತುಂಬ ಸಲ ನೋಡಿರ್ತೀರಾ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅಂದರೆ ತುಂಬ ಹುಳಗಳು ಬಂದಿತ್ತು ಅದಕ್ಕೆ ಹೇಗೆ ಮನೆಯಲ್ಲೇ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಗಳನ್ನು ತಯಾರಿಸ್ಬೋದು ಹೇಗೆ ಹುಳುಗಳನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೆ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಮೇಲ್ಗಡೆ ಐಕಾನಲ್ಲೂ ಹಾಕಿರ್ತೀನಿ ತಪ್ಪದೆ ವಿಡಿಯೋನ ನೋಡಿ ಇದಕ್ಕೆ ನಮ್ಮ ಸೈಡು ಬಟ್ಟವ್ರೇ ಅಂತ ಹೇಳ್ತಾರೆ ಅಂತ ನನ್ನಮ್ಮ ಹೇಳಿದರು ಇದರ ಸೀಡ್ ಸಹ ನಾನು ಅವರಿಂದನೇ ಕಲೆಕ್ಟ್ ಮಾಡಿಕೊಂಡಿದ್ದೆ ನಿಮಗೆ ಇದರ ಬೇರೆ ಯಾವುದಾದ್ರೂ ಹೆಸರು ಗೊತ್ತಿದರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಈ ಅವರೇನ ನಾವು ಈ ಚಪ್ಪರದವರೆಲ್ಲ ಇರುತ್ತಲ್ವ ಅದನ್ನ ಹೇಗೆ ಎಳೆದನ್ನು ಕಟ್ ಮಾಡಿಬಿಟ್ಟು ಅಡುಗೆ ಮಾಡ್ತೀವೋ ಅದೇ ಥರ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಒಳಗಡೆ ಬೀಜ ಆದಮೇಲೆ ಅದನ್ನ ಸುಲ್ಬಿಟ್ಟು ನಾವು ಹಿತ್ಕವರೆ ಎಲ್ಲ ಅಡುಗೆ ಮಾಡ್ತೀವಲ್ಲ ಆ ಥರ ಸಹ ಮಾಡ್ಕೋಬೋದು ಎರಡೂ ಕೂಡ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಈ ಅವರೆಕಾಯಿ ಕೈ ಗೊತ್ತಿದೆ ಇದನ್ನ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅವರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೋಡಿ ಇದು ಈ ರೀತಿ ಗೊಂಚಲು ಗೊಂಚಲಾಗಾಗಿರುತ್ತೆ ಫುಲ್ ಗೊಂಚಲನ್ನು ಕೊಯ್ಯೋದಕ್ಕೆ ಇದರಲ್ಲಿ ಇನ್ನೂ ಮೊಗ್ಗಿದೆ ಮೊಗ್ಗು ಹೂವು ಚಿಕ್ಕ ಚಿಕ್ಕ ಮಿಡಿ ಎಲ್ಲದೂ ಇದೆ ಅದಕ್ಕೆ ಯಾವುದು ಸ್ವಲ್ಪ ದೊಡ್ಡದಾಗಿದೆಯೋ ಅದನ್ನ ಮಾತ್ರ ಕೊಯ್ತಾ ಇದ್ದೀವಿ ತುಂಬ ಎತ್ತರದಲ್ಲಿದೆ ಸೊ ತೀರಾನೇ ಸಿಗೋದೇ ಇಲ್ಲ ಅನ್ನೋದನ್ನು ಬಗ್ಸ್ಬಿಟ್ಟು ಹಾಗೆ ಮುರಿತಾ ಇದ್ದೀವಿ ಅಂದರೆ ಫುಲ್ ಗೊಂಚಲಿನೇ ಕೊಯ್ತಾ ಇದ್ದೀವಿ ಪಾಪ ಎಷ್ಟೊಂದು ಹೂವಿತ್ತು ಗೊಂಟ್ಲಲ್ಲಿ ಆದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಎತ್ತರದಲ್ಲಿ ಅಂದರೆ ಒಂದು ಮರಕ್ಕೆ ಹಬ್ಕೊಂಡು ಹೋಗ್ತಾ ಇದೆ ಸೊ ಕೈಗೆ ಇಲ್ಲ ಇವತ್ತು ಸುಮಾರಷ್ಟು ಅವರೇ ಕೈ ಸಿಗ್ತಾ ಇದೆ ಇದು ನಾನು ಎರಡನೇ ಸಲ ಹಾರ್ವೆಸ್ಟ್ ಮಾಡ್ತಾ ಇರೋದು ಎರಡನೇ ಸಲ ಅಂದರೆ ಫಸ್ಟ್ ಒಂದು ಎರಡು ಮೂರು ಒಂದು ನಾಲ್ಕು ಆಗುವಾಗ ಸುಮ್ಮನೆ ಅದನ್ನ ಬೀಜ ಬಿಡಿಸ್ಬಿಟ್ಟು ಉಪ್ಪಿಟ್ಟಿಗೋ ಪಲಾವಿಗೋ ಮಿಕ್ಸ್ ಮಾಡಿ ಹಾಕಿದ್ದೆ ಹಿತಕವ್ರೆ ಇದೆ ಅಲ್ಲ ನಮ್ಮ ಮನೇಲಿ ಅದ್ರ ಜೊತೆ ಅದನ್ನ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೆ ಅದು ಬಿಟ್ಟು ಒಂದು ಸಲ ಹೀಗೆ ಎಳೆದನ್ನು ಕೊಯ್ದುಬಿಟ್ಟು ಪಲ್ಯ ಮಾಡಿದ್ದೆ ಸೊ ಅದನ್ನ ಜಾಸ್ತಿ ಕೊಯ್ದಿರೋದ್ರಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಆವಾಗ ಪಲ್ಯಕ್ಕೆ ಸಾಕಾಗುವಷ್ಟು ಸಿಕ್ಕಿತ್ತು ಈ ಸಲ ಸ್ವಲ್ಪ ಜಾಸ್ತಿನೇ ಇದೆ ಬಳ್ಳಿ ಫುಲ್ಲು ಮೇಲ್ಗಡೆ ಹಬ್ಬಿರೋದ್ರಿಂದ ಎತ್ತರದಲ್ಲಿ ಕಾಯಿ ಇದೆ ಇವತ್ತು ಸ್ವಲ್ಪ ನನ್ನ ಹಸ್ಬೆಂಡ್ ಟ್ರೈ ಮಾಡಿ ಕಷ್ಟಪಟ್ಟು ಕೊಯ್ತಾ ಇದ್ದಾರೆ ಆದರೂ ಒಂದೆರಡು ಮೂರು ಗೊಂತಲು ಕೊಯ್ಯೋಕೆ ಸಿಗ್ದೇ ಬಿಟ್ಟಿದ್ದೀವಿ ಇನ್ನು ನೆಕ್ಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡುವಾಗ ಹೆಚ್ಚಾಗಿ ಎಲ್ಲ ಮೇಲ್ಗಡೆನೇ ಆಗುತ್ತೆ ಯಾಕಂದರೆ ಅಲ್ಲಿ ಅಷ್ಟೊಂದು ಹೂವಿದೆ ನೋಡಬೇಕು ಹೇಗೆ ಕೊಯ್ಯೋದು ಅಂತ ಸೊ ಕೆಳಗಡೆ ಕಿಚನ್ ಗಾರ್ಡನಲ್ಲಿ ಇಷ್ಟು ಅವರೇ ಸಿಕ್ಕಿದೆ ಹಾಗೆ ಸ್ವಲ್ಪ ದೇವರಿಗೆ ಅಂತ ಹೂ ಕೊಯ್ದಿದ್ದೀನಿ ಹೂ ಕೊಯ್ಯುವಾಗೇನು ವಿಡಿಯೋ ಮಾಡಲಿಲ್ಲ ಬಟ್ ಅದು ನಮ್ಮ ಮನೇಲೆ ಆಗಿರೋದು ಹಾಗೆ ಇವತ್ತು ಟೆರೆಸ್ಸಲ್ಲಿ ಕೂಡ ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ಏನಿಲ್ಲ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ನಾನು ಈ ಹೊಸ ಮನೆಯಲ್ಲಿ ಟೆರೆಸ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಜಸ್ಟ್ ಒಂದೊಂದೂವರೆ ತಿಂಗಳಾಯಿತು ಅಷ್ಟೇ ಜೂನ್ ಎಂಡಲ್ಲಿ ಮಣ್ಣೆಲ್ಲ ರೆಡಿ ಮಾಡಿಕೊಂಡು ಜುಲೈ ಫಸ್ಟ್ ವೀಕಿಂದ ಗಿಡನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಗಿಡನ ಒಟ್ಟಿಗೆ ಹಾಕಲಿಲ್ಲ ನಿಧಾನಕ್ಕೆ ಒಂದೊಂದಾಗಿ ಹಾಕ್ಕೊಂಡಿದ್ದೀನಿ ಸೊ ನನ್ನ ಟೆರೆಸ್ ಗಾರ್ಡನಲ್ಲಿ ಸ್ವಲ್ಪ ಬೀನ್ಸ್ ಆಗಿದೆ ಸ್ವಲ್ಪ ಬೆಳೆದಿರೋದು ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ನೋಡಿರ್ಬೋದು ಲಾಸ್ಟ್ ಇಯರು ನಾನು ರೆಂಟೆಡ್ ಹೌಸಲ್ಲಿದ್ದಾಗ ಅಲ್ಲಿ ಸಹ ಬೀನ್ಸ್ ಬಳ್ಳಿ ಹಾಕ್ಕೊಂಡಿದ್ದೆ ಟೆರೆಸಲ್ಲೂ ಹಾಕಿದ್ದೆ ಹಾಗೆ ಕೆಳಗಡೆ ಕೂಡ ಹಾಕಿದ್ದೆ ಆಗ ನಾನು ಏನು ಮಾಡ್ತಿದ್ದೆ ಅಂದರೆ ಒಂದೇ ಸಲ ಬೆಳೆದಿದ್ದರೆ ಓಕೆ ಒಂದೇ ಸಲ ಹಾರ್ವೆಸ್ಟ್ ಮಾಡ್ತಿದ್ದೆ ಇಲ್ಲ ಅಂತಂದರೆ ಅರ್ಜೆಂಟಿಗೆ ಒಂದೆರಡು ದಿವಸಕ್ಕೂ ಒಂದು ಕೆಲವೊಂದು ನೋಡಿ ಈಗ ನಾನು ಬೆಳೆದಿರೋದು ಕೊಯ್ತಾ ಇದ್ದೀನಿ ಒಂದೆರಡು ಚಿಕ್ಕದಿದೆ ಅದನ್ನ ಹಾಗೆ ಬಿಡ್ತೀನಿ ಅದು ಇನ್ನೆರಡು ದಿವಸಕ್ಕೆ ಬೆಳೆದೋಗುತ್ತೆ ಸೊ ಆವತ್ತಿನ ಅಡುಗೆಗೆ ನಾನೇನಾದರೂ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಬೀನ್ಸ್ ಹಾಕಬೇಕು ಅನ್ನಿಸ್ತು ಪಲಾವಿಗೆ ಹಾಕಬೇಕು ಅನ್ನಿಸ್ತು ಅಥವಾ ಮಿಕ್ಸ್ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ಜೊತೆ ಒಂದೆರಡು ಬೀನ್ಸ್ ಹಾಕ್ಬೋದು ಅಂತಂದರೆ ಆವತ್ತಿಂದ ಅವತ್ತೇ ಕೊಯ್ದುಬಿಟ್ಟು ಹಾಕ್ತೀನಿ ಸೊ ಆ ರೀತಿಯಾಗಿ ನನಗೆ ಸುಮಾರು ದಿನ ಬೀನ್ಸ್ ಎರಡು ಬಳ್ಳಿ ಹಾಕಿರೋದು ಮೇಲುಗಡೆ ಟೆರೆಸಲ್ಲೊಂದು ಕೆಳಗೊಂದು ಹಾಕಿದ್ದೆ ನಾನಲ್ಲಿ ತುಂಬ ದಿನ ಅದರಿಂದ ಬೀನ್ಸ್ ಹಾರ್ವೆಸ್ಟ್ ಮಾಡಿದ್ದೆ ಕೆಲವೊಂದು ಹಾರ್ವೆಸ್ಟಿಂಗ್ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ನಾನು ರೆಂಟೆಡ್ ಹೌಸಲ್ಲಿ ಯಾವ ಗಿಡ ಹಾಕಿದ್ದೆ ಅದು ಏನೇನು ಹಾರ್ವೆಸ್ಟ್ ಮಾಡಿದ್ದೆ ಅನ್ನೋದನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ಚಾನಲಲ್ಲಿದೆ ತಪ್ಪದೆ ನೋಡಿ ಎರಡೇ ಎರಡು ಟೊಮೆಟೊ ಆಗಿದೆ ಅದನ್ನ ಸಹ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಬೀನ್ಸನ್ನು ಮತ್ತು ಟೊಮೆಟೋನ ನನ್ನ ಮಗಳು ಹಾರ್ವೆಸ್ಟ್ ಮಾಡ್ತಾ ಇದ್ದಾಳೆ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ ಬರೀ ಪುಸ್ತಕದಲ್ಲಿ ತರಕಾರಿನ ಹೆಸರನ್ನು ನೋಡೋಕ್ಕಿಂತ ಪುಸ್ತಕದಲ್ಲಿ ನೋಡ್ತಾರೆ ಇಲ್ಲಾದರೆ ಮಾರ್ಕೆಟಿಂದ ತಂದಿಟ್ಟಿರೋದನ್ನು ನೋಡ್ತಾರೆ ಮನೆಯಲ್ಲೇ ಈ ರೀತಿ ಗಿಡದಿಂದ ಅವರೇ ಹಾರ್ವೆಸ್ಟ್ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅದ್ರ ಜೊತೆಗೆ ಅವರಿಗೆ ಯಾವುದು ಗಿಡದಲ್ಲಾಗತ್ತೆ ಯಾವುದು ಬಳ್ಳೀಲಾಗತ್ತೆ ಅದು ಸಹ ಗೊತ್ತಾಗುತ್ತೆ ಇದಿಷ್ಟು ಬೀನ್ಸನ್ನು ಫಸ್ಟ್ ಡೇ ಹಾರ್ವೆಸ್ಟ್ ಮಾಡಿರೋದು ನಾನು ಸುಮಾರಷ್ಟು ಚಿಕ್ಕ ಚಿಕ್ಕ ಬೀನ್ಸ್ ಹಾಗೆ ಬಿಟ್ಟಿದ್ದೆ ಅಲ್ವಾ ಅದು ಕೂಡ ಹಾಗೆ ಮೂರು ದಿನ ಬಿಟ್ಟು ಹಾರ್ವೆಸ್ಟಿಂಗಿಗೆ ರೆಡಿ ಇದೆ ಅದನ್ನು ಸಹ ಹಾರ್ವೆಸ್ಟ್ ಮಾಡಿಬಿಟ್ಟು ಇದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಸೊ ನಾನು ಟೆರೇಸಲ್ಲಿ ಬೆಳೆದಿರೋಂಥ ಬೀನ್ಸನ್ನು ಎರಡು ದಿನ ಹಾರ್ವೆಶ್ಟ್ ಮಾಡಿದ್ದೀನಿ ಅದು ಎರಡರ ವಿಡಿಯೋನು ಸಹ ಒಂದರಲ್ಲೇ ಹಾಕ್ತಾ ಇದ್ದೀನಿ ಎರಡು ದಿನ ಸ್ವಲ್ಪ ಸ್ವಲ್ಪ ಬೀನ್ಸ್ ಸಿಕ್ಕಿದೆ ಆವಾಗ ಸಿಕ್ಕಿರೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಬೀನ್ಸ್ ಮತ್ತು ಟೊಮೆಟೊ ಹಾರ್ವೆಸ್ಟ್ ಮಾಡಿದ್ವಿ ಈಗ ಬೀನ್ಸ್ ಅಷ್ಟೇ ಮಾಡ್ತಿದ್ದೀನಿ ನೋಡಿ ಇವತ್ತು ಕೂಡ ಸುಮಾರಷ್ಟು ಬೀನ್ಸ್ ಇದೆ ನಾನು ನಿಮಗೆ ಆಗಲೇ ಹೇಳ್ದಂಗೆ ಬೀನ್ಸ್ ಒಂದು ಎರಡು ಮೂರು ದಿವಸಕ್ಕೂ ಒಂದು ಸಲ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಮುಷ್ಟಿಯಷ್ಟು ಬೀನ್ಸನ್ನು ಆರಾಮಾಗಿ ಕೊಯ್ಬೋದು ಗಿಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಸಿಗುತ್ತೆ ನನ್ನ ಹತ್ರ ಇರೋದೇ ಎರಡು ಬಳ್ಳಿ ನೀವು ನೋಡ್ತಾ ಇರ್ಬೋದು ಇಲ್ಲೊಂದಿದೆ ಹಾಗೆ ಆ ಕಡೆ ಒಂದಿದೆ ಆ ಕಡೆ ಇರೋ ಪಾಟಲಿ ಅಥವಾ ನಾನು ಪಾಟಲಲ್ಲ ನಾನು ಹಾಕಿರೋದು ಪೇಂಟ್ ಡಬ್ಬಗಳಲ್ಲಿ ಅದರಲ್ಲಿ ಎರಡಿದೆ ಬಟ್ ಇದೇನಂದರೆ ಚಿಕ್ಕ ಚಿಕ್ಕ ಬುಷಿ ಥರ ಅಂದರೆ ಇನ್ನು ಬಳ್ಳಿ ಪೂರ್ತಿ ದೊಡ್ಡದಾಗಿ ಹಬ್ಬೋದ್ರೊಳಗಡೆ ಆಗೋದು ನಮ್ಮ ಕಡೆ ನಾವು ತಿಂಗಳಾವರೆ ಅಂತ ಹೇಳ್ತೀವಿ ಅದಾಗಿರ್ಬಹುದು ಇದು ನಾನು ಲಾಸ್ಟ್ ಟೈಮ್ ಹಾಕಿರೋದು ಫುಲ್ ಬಳ್ಳಿ ಆಗಿತ್ತು ಈ ಬಳ್ಳೀಲಿ ಎಷ್ಟೇ ಆಗಿರೋದು ಇದೆ ಈಗ ಮತ್ತೊಂದು ಬಳ್ಳೀಲಿ ನೋಡೋಣ ಎಲ್ಲ ಗಿಡ ಈಗಷ್ಟೇ ಆಗ್ತದೆ ನೋಡಿ ಇಲ್ಲಿದೆ ಇದರಲ್ಲಿ ಎರಡು ಗಿಡ ಇದೆ ದೊಡ್ಡ ಪೇಂಟ್ ಡಬ್ಬಿಯಲ್ಲಿ ಹಾಕಿದ್ದೀನಿ ಟ್ವೆಂಟಿ ಲೀಟರ್ಸ್ದು ಅದಕ್ಕೆ ಆರಾಮಾಗಿ ಎರಡು ಮೂರು ಬಳ್ಳಿ ಅಥವಾ ಗಿಡನ ಹಾಕೋಬೋದು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಆಗಿದೆ ನೋಡಿ ಇದರಲ್ಲಿ ಮೂರು ಸಿಕ್ತು ಹಾಗೆ ಈ ಕಡೆ ಇದರಲ್ಲಿ ಸುಮಾರಷ್ಟಿದೆ ನಾನು ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಯಾವುದೇ ಚಾರ್ಜಸ್ ಆಗೋಲ್ಲ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟ್ ಹೀಗೆ ಕೊಡ್ತಾ ಇರಿ ಹಾಗೆ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ನಾನು ಹಾಕೋ ವಿಡಿಯೋಸ್ಗಳಲ್ಲಿ ಯಾವ ರೀತಿಯ ವಿಡಿಯೋಸ್ ತುಂಬ ಇಷ್ಟ ಆಗುತ್ತೆ ಅಥವಾ ನಾನು ಯಾವ ರೀತಿಯ ವಿಡಿಯೋಸನ್ನು ಹೆಚ್ಚೆಚ್ಚು ಹಾಕಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಎರಡನೇ ದಿನ ಹಾರ್ವೆಸ್ಟ್ ಮಾಡಿರೋ ಬೀನ್ಸ್ ಕೂಡ ಇಷ್ಟು ಸಿಕ್ಕಿದೆ ನಾನು ಫಸ್ಟ್ ಡೇ ಹಾರ್ವೆಸ್ಟ್ ಮಾಡಿರೋದನ್ನ ಇದ್ರ ಜೊತೆ ಸೇರಿಸಿಲ್ಲ ಬರೀ ಇದು ಇವತ್ತು ಹಾರ್ವೆಸ್ಟ್ ಮಾಡಿರೋದು ಅದು ಟೊಮೆಟೊ ಜೊತೆ ತೋರಿಸಿದ್ದೆಲ್ಲ ಅದು ಫಸ್ಟ್ ಡೇ ಹಾರ್ವೆಸ್ಟ್ ಮಾಡಿರೋದಾಗಿತ್ತು ಹಾಗೆ ಇಲ್ಲಿ ಒಂದೆರಡು ಕ್ಯಾಪ್ಸಿಕಮ್ ಆಗಿದೆ ಸುಮಾರಷ್ಟು ಕ್ಯಾಪ್ಸಿಕಮ್ ಗಿಡ ಹಾಕಿದ್ದೆ ಆದರೆ ಅದನ್ನೆಲ್ಲ ಕೆಳಗಡೆ ಹಾಕಿದ್ದೀನಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇಲ್ಲಿ ಮೇಲುಗಡೆ ಒಂದು ಕವರಲ್ಲಿ ಒಂದೇ ಒಂದು ಗಿಡ ಇದೆ ಇದರಲ್ಲಿ ಎರಡು ಕ್ಯಾಪ್ಸಿಕಮ್ ಆಗಿದೆ ಆದರೆ ಇದನ್ನು ಹುಳ ತಿಂತಾ ಇದೆ ನೋಡಿ ಈ ರೀತಿ ಹುಳ ತಿನ್ಬಿಟ್ಟಿದೆ ಅದಕ್ಕೆ ಇವತ್ತು ಇದನ್ನ ಕೊಯ್ದು ಬಿಡ್ತೀನಿ ಇದಕ್ಕೆ ಇನ್ನೂ ಬೆಳವಣಿಗೆ ಇತ್ತು ದೊಡ್ಡದಾಗ್ತಿತ್ತು ಬಟ್ ಈ ರೀತಿ ಹುಳ ತಿಂದಿರೋದ್ರಿಂದ ಇದಿನ್ನೂ ದೊಡ್ಡದಾಗಲ್ಲ ಅಂತ ಇವತ್ತು ಕೊಯ್ತಾ ಇದ್ದೀನಿ ಹಾಗೆ ಇಲ್ಲಿ ಇನ್ನೊಂದಿದೆ ಇದನ್ನೂ ಕೊಯ್ದು ಬಿಡ್ತೀನಿ ಇದನ್ನೇನು ತಿನ್ನಂಗೆ ಕಾಣಿಸಲ್ಲ ಆದರೂ ಕೊಯ್ತಾ ಇದ್ದೀನಿ ಸೊ ಇವತ್ತು ನನ್ನ ಟೆರೆಸ್ ಗಾರ್ಡನಿಂದ ಎರಡು ಕ್ಯಾಪ್ಸಿಕಮ್ ಮತ್ತು ಇಷ್ಟು ಬೀನ್ಸನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಫಸ್ಟ್ ಡೇ ಹಾರ್ವೆಸ್ಟ್ ಮಾಡಿರೋ ಬೀನ್ಸ್ ಮತ್ತು ಟೊಮೆಟೊ ಇಲ್ಲಿ ಆ್ಯಡ್ ಮಾಡಿಲ್ಲ ನಾನು ಹಾಗೆ ಕೆಳಗಡೆ ಕಿಚನ್ ಗಾರ್ಡನಿಂದ ಇಷ್ಟು ಬಟ್ಟ ಅವರೆಕಾಯನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರ ರೆಸಿಪಿ ನೋಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ರೆಸಿಪಿ ಕೂಡ ಹಾಕ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ದಿನ ದೇವರ ಪೂಜೆಗೋಸ್ಕರ ಮನೆಯಲ್ಲೇ ಹೂವು ಇದೆ ಅದನ್ನೇ ಕೊಯ್ತಾ ಇದ್ದೀನಿ ಇವತ್ತು ಕೂಡ ಸ್ವಲ್ಪ ಹೂವನ್ನು ಕೊಯ್ದಿದ್ದೀನಿ ಹೂ ಕೊಯ್ಯುವಾಗ ವಿಡಿಯೋ ಮಾಡಿಲ್ಲ ಮೇಲ್ಗಡೆ ಕೇತಾರ್ ಪುಷ್ಪ ಕಾಣಿಸ್ತಾ ಇರ್ಬೋದು ನಿಮಗೆ ಅದರ ಅಡಿಯಲ್ಲಿ ಶಂಖಪುಷ್ಪ ಇದೆ ಶಂಖಪುಷ್ಪದಲ್ಲೇ ಮೂರ್ನಾಲ್ಕು ಥರದ ಶಂಖಪುಷ್ಪ ಹೂವು ಆಗ್ತಾ ಇದೆ ಹಾಗೆ ಗುಲಾಬಿ ಹೂ ಇದೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಗಾರ್ಡನಲ್ಲೇ ಆಗುವಂಥ ಕೆಲವೊಂದು ಹೂವನ್ನು ತೋರಿಸಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡ್ಬೋದು ಫ್ರೆಂಡ್ಸ್ ಇವತ್ತಿನ ನನ್ನ ಹಾರ್ವೆಸ್ಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚೆಚ್ಚು ಜನರ ಜೊತೆಗೆ ಶೇ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್